ವೈದ್ಯ ಲೋಕದಲ್ಲಿ ಒಂದಿಲ್ಲೊಂದು ಆವಿಷ್ಕಾರಗಳು ನಡೆಯುತ್ತಲೇ ಇರುತ್ತವೆ. ಎಲ್ಲರೂ ಬೆರಗಾಗುವಂತಹ ಆವಿಷ್ಕಾರ US ನ ವೈದ್ಯ ಲೋಕದಲ್ಲಿ ನಡೆದಿದೆ. ಈ ಆವಿಷ್ಕಾರವೇನು ಎನ್ನುವುದು ಎಲ್ಲರಲ್ಲೂ ಕುತೂಹಲವನ್ನು ಹುಟ್ಟಿಸುತ್ತದೆ. ಅಂದಿ ಹೃದಯವನ್ನು ಒಬ್ಬ ಉದ್ಯೋಗಿಗೆ ಯಶಸ್ವಿಯಾಗಿ ಕಸಿ ಮಾಡಿ ಎಲ್ಲರಲ್ಲೂ ಬೆರಗಾಗುವಂತೆ ಮಾಡಿದ್ದಾರೆ US ನ ವೈದ್ಯರು. ಈ ಸರ್ಜರಿಗೆ ಒಳಗಾದವರು ಡೇವಿಡ್ ಬೆನೆಟ್. ಇವರು ಮೇರಿಲ್ಯಾಂಡ್ ನಿವಾಸಿಯಾಗಿದ್ದಾರೆ. ಇವರಿಗೆ ಅಂದಿಯ ಹೃದಯವನ್ನು ಯಶಸ್ವಿಯಾಗಿ US ನ ವೈದ್ಯರು ಕಸಿಯನ್ನು ಮಾಡಿದ್ದಾರೆ. ಸರ್ಜರಿ ಬಳಿಕ ಮಾತನಾಡಿದ ಅವರು, ಇದು ಮಾಡು ಇಲ್ಲವೇ ಮಡಿ ಎಂಬಂಥ ಸರ್ಜರಿಯಾಗಿತ್ತು. ನನಗೆ ಬದುಕುಳಿಯಲು ಕೊನೆ ಅವಕಾಶವಾಗಿತ್ತು ಎಂದಿದ್ದಾರೆ. ಈ ವ್ಯಕ್ತಿಗೆ 57 ವರ್ಷ ವಯಸ್ಸಾಗಿತ್ತು. ಈ ಆವಿಷ್ಕಾರ ವೈದ್ಯ ಲೋಕದಲ್ಲಿಯೇ ಪ್ರಥಮವಾಗಿದೆ. ಮುಂದೊಂದು ದಿನ ಅಂಗಾಂಗ ದಾನ ಕೊರತೆಯ ಗಂಭೀರತೆಯನ್ನು ಸಹ ಕಡಿಮೆ ಮಾಡಬಲ್ಲದು ಎಂಬ ಆಶಯವನ್ನು ಮೂಡಿಸಿದೆ. ಈ ಪ್ರಕ್ರಿಯೆ ನಡೆದಿದ್ದು US ನ ಮೇರಿಲ್ಯಾಂಡ್ ಯೂನಿವರ್ಸಿಟಿಯ ಮೆಡಿಕಲ್ ಸ್ಕೂಲಿನಲ್ಲಿ. ಇದು ವೈದ್ಯ ಲೋಕದಲ್ಲಿಯೇ ಪ್ರಥಮವಾಗಿದ್ದು ಎಲ್ಲರಲ್ಲೂ ಸಹ ಆಶ್ಚರ್ಯವನ್ನು ಮೂಡಿಸಿದೆ. ವೈದ್ಯರು ಮನಸ್ಸನ್ನು ಮಾಡಿದರೆ ಏನನ್ನ ಬೇಕಾದರೂ ಮಾಡಬಹುದು ಎಂಬ ನಿದರ್ಶನವನ್ನು US ನ ವೈದ್ಯರು ತೋರಿಸಿಕೊಟ್ಟಿದ್ದಾರೆ. ಒಟ್ಟಾರೆ ಈ ಆವಿಷ್ಕಾರ ಮಾಡಿದ ವೈದ್ಯರಿಗೆ ಮೆಚ್ಚುಗೆಯನ್ನು ಇಡಲೇಬೇಕು.